नमस्कार स्नेहितरे, जय श्री कृष्ण, जय श्री राम, हरि ओम। मत्तोम्मे निम्मेल्लरिगू कन्नड मास्टर्स यूट्यूब चैनल गे स्वागत। मंत्रगळन्नु जप माडुत्तिद्दंते नेलदल्लि अडगिरुवंत निधियन्नु नोडिरि। निधियु एष्टु आळवागिदेयो अदु कूड काणलु शुरुवागुत्तदे। स्नेहितरे, मंत्रगळ शक्ति तुम्बाने अद्भुतवागिरुत्तदे। मंत्रगळ प्रभावदल्लि सिलुकिकोंडु देवानुदेवतेगळु एळेदुकोंडु निम्म बळि बर्तारे। इंदु नावु निमगे निधि दर्शन माडुवंत मंत्रवन्न तिळिसिकोड्तीवि। इदन्न भगवंतनाद शिवनु दत्तात्रेयरिगे तिळिसिद्दरु। ई माहितियु निमगे श्री दत्तात्रेय तंत्र प्रयोग ई प्राचीन ग्रंथदल्लि नोडलु सिगुत्तदे। स्नेहितरे, हणद मेले प्रतियोब्बरिगू आसे खंडितवागि इरुत्तदे। प्रतियोब्बरू हणवन्न गळिसलु इष्टपडुत्तारे। इल्लि अपूर्णवाद ज्ञान इरुव कारण अथवा सरियाद गुरुविन सलहे इल्लद कारणदिंदागि ಅವರು ಹೇಗಿರ್ತಾರೋ ಹಾಗೆಯೇ ಉಳಿದುಬಿಡುತ್ತಾರೆ। ಹಣ ಗಳಿಸಲು ಕೂಡ ಅವರಿಂದ ಸಾಧ್ಯ ಆಗೋದಿಲ್ಲ। ಒಂದು ವೇಳೆ ನಿಮಗೆ ಸರಿಯಾದ ಗುರು ಸಿಕ್ಕರೆ ಅಥವಾ ಸರಿಯಾದ ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕರೆ ಖಂಡಿತವಾಗಿ ನಿಮ್ಮ ಭಾಗ್ಯೋದಯ ಆಗುತ್ತದೆ। ಆದರೆ ಈಗಿನ ದಿನಗಳಲ್ಲಂತೂ ಸರಿಯಾದ ಗುರುಗಳು ಸಿಗೋರಾಗ್ಲಿ ಸರಿಯಾದ ಮಾಹಿತಿಗಳು ನಿಮಗೆ ಸಿಗೋದೇ ಇಲ್ಲ। ನೆಲದಲ್ಲಿ ಅಡಗಿರುವಂತ ನಿಧಿಯನ್ನ ಪಡೆದುಕೊಳ್ಳುವಂತ ಸರಿಯಾದ ಯೋಗವನ್ನ ತಿಳಿಸ್ಕೊಡ್ತೀವಿ, ವಿಧಿಯನ್ನ ತಿಳಿಸ್ಕೊಡ್ತೀವಿ। ಇದನ್ನ ಯಾವುದಾದರೂ ಶುಕ್ಲಪಕ್ಷದ ರವಿವಾರದ ದಿನ ಆಗಲಿ ಅಥವಾ ರವಿಪುಷ್ಯ ನಕ್ಷತ್ರದಲ್ಲಿ ಪ್ರಯೋಗ ಮಾಡಬಹುದು। ಇಲ್ಲಿ ನೀವು ನೆಲದಲ್ಲಿ ಅಡಗಿರುವಂತ ನಿಧಿಯನ್ನ ನಿಮ್ಮ ಬರಿಗಣ್ಣಿನಿಂದ ಸುಲಭವಾಗಿಯೇ ನೋಡಬಹುದಾಗಿದೆ। ಸ್ನೇಹಿತರೆ, ಈ ಮಾಹಿತಿಯನ್ನ ಕೇವಲ ನಾನು ನಿಮಗೆ ನಿಮ್ಮ ಬಡತನ ದೂರ ಮಾಡಲು ಆಗಲಿ ಜನಕಲ್ಯಾಣಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ತಿಳಿಸ್ಕೊಡ್ತಾ ಇದ್ದೀನಿ। ಇಲ್ಲವಾದರೆ ಇಂತ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಹೇಳಬಾರದು। ಎಲ್ಲಕ್ಕಿಂತ ಮೊದಲು ಈ ಮಂತ್ರವನ್ನ ನೀವು ಶಿವನ ದೇವಾಲಯಕ್ಕೆ ಹೋಗಿ 108 ಬಾರಿ ಜಪ ಮಾಡಬೇಕು। ಅಂದ್ರೆ ನಿತ್ಯ 2 ವಾರಗಳ ತನಕ ಜಪ ಮಾಡಬೇಕು। ಆಗ ಮಾತ್ರ ಈ ಮಂತ್ರವು ಸಿದ್ಧಿಯಾಗುತ್ತದೆ। ಇದಾದ ನಂತರ ಈ ಮಂತ್ರವನ್ನ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ। ಅಂದ್ರೆ ಇದೇ ರೀತಿಯಾದ ಪ್ರಾಚೀನ ಕಾಲದ ಮಾಹಿತಿಗಳನ್ನು ನಿಮಗೆ ನೋಡಲು ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ನಮ್ಮ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ। ನಿಮ್ಮ ಬಳಿ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ। ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ। ಸ್ನೇಹಿತರೆ, ನಮ್ಮ ಚಾನೆಲ್ನ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿದೆ। ಅಳಿದು ಹೋಗುತ್ತಿರುವಂತ ಪ್ರಾಚೀನ ಕಾಲದ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ತಲುಪಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಷ್ಟೇ। ಒಂದು ವೇಳೆ ನೆಲದಲ್ಲಿ ಅಡಗಿರುವಂತ ನಿಧಿಯನ್ನು ನೋಡಲೇಬೇಕಂದ್ರೆ ಅಂದರೆ ಯಾವ ನೆಲದಲ್ಲಿ ಅಥವಾ ಯಾವ ಸ್ಥಾನದಲ್ಲಿ ನೀವು ನಿಧಿಯನ್ನು ನೋಡಲು ಇಷ್ಟಪಡ್ತಾ ಇರ್ತೀರೋ ಆಗ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿರಿ। ನಂತರ ಹಳದಿ ಸಾಸಿವೆ ಕಾಳುಗಳನ್ನು ಆ ಸ್ಥಾನದಲ್ಲಿ ಎಸೆದು ಬಿಡಿ। ಅಂದರೆ ಯಾವ ಸ್ಥಾನದಲ್ಲಿ ಅಡಗಿದ ನಿಧಿ ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೋ ಅಥವಾ ಹುಡುಕಬೇಕಾಗಿರುತ್ತದೆಯೋ ಆ ಇಡೀ ಏರಿಯಾದಲ್ಲಿ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದ ನಂತರ ಈ ಹಳದಿ ಸಾಸಿವೆ ಕಾಳುಗಳನ್ನು ಎಸೆಯಬೇಕು। ಸ್ನೇಹಿತರೆ, ಈ ಪದ್ಧತಿಯಿಂದ ನೀವು ಸುಲಭವಾಗಿ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಹುಡುಕಬಹುದಾಗಿದೆ। ಈ ನಿಧಿಯು ಎಷ್ಟು ಆಳದಲ್ಲಿದೆ, ಎಷ್ಟು ದೂರ ಇದೆ, ಅಕ್ಕಪಕ್ಕದಲ್ಲಿ ಯಾವ ಸ್ಥಾನದಲ್ಲಿದೆ ಅನ್ನೋದು ಕೂಡ ಸುಲಭವಾಗಿ ನೋಡಬಹುದಾಗಿದೆ। ಇಲ್ಲಿ ನಿಮಗೆ ಸಿಕ್ಕಿರುವಂಥ ನಿಧಿಯನ್ನು ನಿಮ್ಮ ಜೀವನದಲ್ಲಿ ನೀವು ಪ್ರಯೋಗಕ್ಕೆ ತರಬಹುದು। ಇಲ್ಲಿ ನೀವು ನಿಮ್ಮ ಬಡತನವನ್ನು ಸಹ ದೂರ ಮಾಡಬಹುದು। ಈ ಪ್ರಯೋಗದಿಂದ ಸಿಕ್ಕಿರುವಂಥ ಧನ ಸಂಪತ್ತನ್ನು ನೀವು ಅಸಹಾಯಕರಿಗಾಗಲಿ ಬಡವರಿಗೆ ಕೊಟ್ಟವರಿಗೆ ಸಹಾಯ ಮಾಡಬೇಕು। ಕೇವಲ ಸಂಪೂರ್ಣವಾಗಿ ನಿಮಗಾಗಿ ಇದರ ಪ್ರಯೋಗವನ್ನು ಮಾಡಬಾರದು। ಇಲ್ಲವಾದರೆ ಈ ಹಣ ಧನ ಸಂಪತ್ತು ಮಾಯವಾಗಿ ತನ್ನ ಸ್ಥಾನಕ್ಕೆ ಮರಳಿ ಹೋಗಿ ಸೇರುತ್ತದೆ। ನಂತರ ಹುಡುಕಿದರೂ ಸಹ ಇದು ನಿಮಗೆ ಸಿಗೋದಿಲ್ಲ। ಇಲ್ಲಿ ನಿಮ್ಮಲ್ಲಿರುವಂಥ ಶಕ್ತಿಯೂ ಕೂಡ ಖಾಲಿಯಾಗುತ್ತದೆ। ಯಾಕಂದರೆ ತಾಯಿ ಲಕ್ಷ್ಮೀದೇವಿಯ ಸ್ವಭಾವ ಚಂಚಲ ಆಗಿದೆ, ಯಾವುದೇ ಕಾರಣಕ್ಕೂ ಇವರು ಒಂದೇ ಸ್ಥಾನದಲ್ಲಿ ಇರೋದಿಲ್ಲ। ಎಲ್ಲಿಯ ತನಕ ನೀವು ಧನ ಸಂಪತ್ತಿಗೆ ಗೌರವ ಕೊಡ್ತೀರೋ ಅಲ್ಲಿಯ ತನಕ ನಿಮ್ಮೊಡನೆಯದು ಇರುತ್ತದೆ। ಒಂದು ವೇಳೆ ಅಧರ್ಮದಲ್ಲಿ ಇದರ ಪ್ರಯೋಗವನ್ನು ನೀವು ಮಾಡಿದ್ರೆ ಅಂದರೆ ಜೂಜಿರಲಿ, ಸಾರ ಇರಲಿ, ಮದ್ಯ ಇರಲಿ, ಇಂಥ ವಿಷಯಗಳಲ್ಲಿ ಖರ್ಚು ಮಾಡಿದ್ರೆ ಈ ಹಣ ಮಾಯವಾಗಿ ತನ್ನ ಮರಳಿ ಸ್ಥಾನಕ್ಕೆ ಹೋಗುತ್ತದೆ। ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ನಮೋ ವಿಘ್ನ ವಿನಾಶಾಯ ನಿಧಿ ದರ್ಶನ ಕುರು ಕುರು ಸ್ವಾಹ। ಸಾಧ್ಯವಾದರೆ ಈ ಮಂತ್ರವನ್ನು ನೀವು ಗ್ರಹಣ ಕಾಲದಲ್ಲಿ 10,000 ಬಾರಿ ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಳ್ಳಬಹುದು। ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ। ಧನ್ಯವಾದಗಳು।